ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಒಂದು ಸುಂದರವಾದಂಥ ದಂಪತಿಗಳಿದ್ದಾರೆ. ಅವ್ರ ಲೈಫಲ್ಲಿ ಹೇಗೆ ಜರ್ನಿ ಸ್ಟಾರ್ಟ್ ಆಯಿತು, ಮಗು ಮಾಡ್ಕೊಳ್ಳೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ನಮಸ್ಕಾರ, ನಿಮ್ಮ ಹೆಸರು ಏನು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಮತ್ತು ನಮ್ಮ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ, ನಿಮ್ಮ ಏಜ್ ಎಷ್ಟು ಆಗಿರಬಹುದು, ಅಥವಾ ಮಕ್ಕಳಾಗಿ ಎಷ್ಟು ವರ್ಷ ಆದಮೇಲೆ ಮಗು ಆಯಿತು, ಯಾವ ಟ್ರೀಟ್ಮೆಂಟಿಂದ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ. ನಾವು ಇಲ್ಲಿ 2 ಇಯರ್ಸ್ ಬಿಫೋರ್ ಬಂದಿದ್ವಿ, ಅಂದರೆ ನಮ್ಮ ಮ್ಯಾರೇಜ್ ಆಗಿದ್ದು 2009. ನಮಗೆ 1 ಮಂತ್ 1.5 ಇಯರ್ವರೆಗೂ ನ್ಯಾಚುರಲ್ ಕನ್ಸೆಪ್ಷನ್ ಕನ್ಸೀವ್ ಆಗಲಿಲ್ಲ. ಸೊ ಹಿಂಗೆ ಸುಮಾರು 2-3 ಹಾಸ್ಪಿಟಲ್ ಹೋಗಿದ್ವಿ. ಹಾಸ್ಪಿಟಲ್ಸ್ ಹೋದ್ಮೇಲೆ ಅಲ್ಲಿ ಸಕ್ಸಸ್ ಏನು ಆಗಲಿಲ್ಲ. ಅವ್ರು ಟ್ರೀಟ್ಮೆಂಟ್ ಎಲ್ಲ ಹೇಳಿದ್ರು, ಒಂದು 3-4 ಮಂತ್ಸ್ಗೆಲ್ಲ ಫಾಲೋ ಮಾಡಿದ್ವಿ, ಇನ್ನೂ ರಿಸಲ್ಟ್ ಬಂದಿಲ್ಲ. ಆಮೇಲೆ ಇಲ್ಲಿ ಯಾರೋ ರೆಫರೆನ್ಸ್ ಕೊಟ್ಟರು, ರಾಜಾಜಿ ನಾಯ್ಡು ಹತ್ರ ಹೋಗಿ ಅಲ್ಲಿ ಕೂಡ ತುಂಬ ರೆಸ್ಪಾನ್ಸ್ ಚೆನ್ನಾಗಿತ್ತು. ಸಿನ್ಸ್ ಇದು ನಮ್ಮ ಮನೆಗೆ ಹತ್ರ ಇರೋದ್ರಿಂದ ನಾವು ಇಲ್ಲಿ ಸ್ಟಾರ್ಟ್ ಮಾಡಿಸಿ ವಿಜಯ್ ಕುಮಾರ್ ಸರ್ ಟ್ರೀಟ್ ಮಾಡಿದ್ವಿ. ಸೊ ಅವರು ಕೊಟ್ಟಿದ್ದ, ಸೊ ಅವ್ರು ಹೇಳಿದ್ನ ಫಾಲೋ ಮಾಡಿದ್ವಿ. ಫಾಲೋ ಮಾಡಿದ್ಮೇಲೆ ಅವರು ನಮಗೆ ವೈಟ್ ಫೋನ್ ಎಲ್ಲ ಚೆಕ್ ಮಾಡಿಬಿಟ್ಟು IUI ಪ್ರೋಸೆಸ್ ರೆಫರ್ ಮಾಡಿದ್ವಿ. ಸೊ ಅದರಿಂದ ನಮಗೆ ತುಂಬ ಬೆನಿಫಿಟ್ ಆಯಿತು. ಅವ್ರು ಐ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ವಿ, ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕನ್ಸೀವ್ ಆಯಿತು. ಕನ್ಸೀವ್ ಆದ್ಮೇಲಿಂದ ನಾವು ಇಲ್ಲೇ 7 ಮಂತ್ಸ್ವರೆಗೂ ನಾವು ಇಲ್ಲೇ ತೋರಿಸ್ಬೋದು. ಸಿನ್ಸ್ ಡೆಲಿವರಿಗೆ ನಾವು ತುಂಬ ದೂರ ಇದ್ದರಿಂದ ನಾವು ಬೇರೆ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ವಿ. ಬಟ್ ಅಲ್ಲಿವರೆಗೂ ಅವ್ರ ಸ್ಟಾಫ್ಸ್ ಆಗಲಿ ಅವ್ರ ಡಾಕ್ಟರ್ಸ್ ಆಗಲಿ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು. ಆ್ಯಂಡ್ ರೇಟ್ ವೈಸ್ ಕಂಪೇರ್ ಮಾಡಿದ್ರೆ ಬೇರೆ ಹಾಸ್ಪಿಟಲ್ಸ್ಗೂ ಇಲ್ಲಿ ತುಂಬ ಅಫೋರ್ಡಬಲ್ ಇದೆ. ಸೊ ನಮ್ಗೆ ಅದನ್ನು ಅಷ್ಟೊಂದು ಬರ್ಡನ್ ಏನು ಅನಿಸಲಿಲ್ಲ. ಆ್ಯಂಡ್ ಲೈಕ್ ಬಿಫೋರ್ ಎನಿ ಸ್ಕ್ಯಾನ್ಸ್ ನಮಗೆ ಕಾಲ್ ಮಾಡಿ ಅದು ಸ್ಲಾಟ್ ಬುಕ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಸ್ಟಾಫ್ಸು ಅಷ್ಟೇ ತುಂಬ ಚೆನ್ನಾಗಿ, ಐ ಮೀನ್ ಅವ್ರ ರೆಸ್ಪಾನ್ಸ್ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಓವರ್ಆಲ್ ನಮಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಆ್ಯಂಡ್ ಸೊ ಇಲ್ಲಿ ರಿಸಲ್ಟ್ ಆಲ್ರೆಡಿ ಇದೆ. ಸೊ ಇದು ನಮ್ಮ ವರದಾನ್ ಬೇಬಿ. ಸೊ ಯು ಬೇಬಿ 1.5 ಇಯರ್ ಆಗಿದೆ. ಆ್ಯಂಡ್ ಆಫ್ಟರ್ ಬೇಬಿ ಅಷ್ಟೇ ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ವೈಫ್ಗೆ ಆಗಲಿ ಬೇಬಿ ಹೆಲ್ತ್ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಇನಿಷಿಯಲಿ ಅವ್ರ ಐ ಯು ಪ್ರೊಸೆಸ್ ನಮಗೂ ಸ್ವಲ್ಪ ಭಯ ಆಯಿತು, ಏನಾದರೂ ಆಗ್ಬೋದು, ಸೈಡ್ ಎಫೆಕ್ಟ್ಸ್ ಆಗ್ಬೋದು ಆ ಥರ. ಆ್ಯಂಡ್ ಟು ಬಿ ವೆರಿ ಆನೆಸ್ಟ್, ನಾನು 100% ಶ್ಯೂರ್ ಇದ್ದೆ ನನ್ನ ವೈಫ್ಗೆ ನ್ಯಾಚುರಲ್ ಆಗಿ, ಐ ಮೀನ್ ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ. ಬಿಕಾಸ್ ಅವ್ರ ಬಾಡಿ ಮೆಟಬಲಿಸಮ್ ಆಗಲಿ, ಅವ್ರ ಡೇ ಟು ಡೇ ಆ್ಯಕ್ಟಿವಿಟೀಸ್ ನೋಡಿ ನಾನು 100% ಆಗಲ್ಲ ಅಂತ ಪ್ರಿಪೇರ್ ಆಗಿದೆ. ಬಟ್ ಥ್ಯಾಂಕ್ ಗಾಡ್ ಅವ್ರಿಗೆ ಇದು ನಾರ್ಮಲ್ ಡೆಲಿವರಿ ಆಯಿತು. ವಾವ್, ವೆರಿ ನೈಸ್. ಸೊ ಅದಕ್ಕೆ ನಾವು ಸೆಕೆಂಡ್ ಒನ್ನು ಇಲ್ಲಿಗೆ ಬಂದ್ವಿ. ವಿ ಹ್ಯಾಡ್ ಐ ಮೀನ್ ಆಪ್ಷನ್ ಟು ಗೋ ಫಾರ್ ಅದರ್ ಹಾಸ್ಪಿಟಲ್ಸ್, ಬಟ್ ನಾವು ಅದಕ್ಕೆ ಹೋಗಲಿಲ್ಲ. ಸೆಕೆಂಡ್ ಒಂದು ನ್ಯಾಚುರಲ್ ಆಯಿತು. ಹಂಗೆ ವಿಜಯ್ ಸರ್ ಹೇಳಿದ್ರು, ಒಂದಾದಮೇಲೆ ಇನ್ನೊಂದು ನೆಕ್ಸ್ಟ್ ನ್ಯಾಚುರಲ್ ಆಗುತ್ತೆ ಅಂತ ಹೇಳಿದ್ರು. ಸೊ ನ್ಯಾಚುರಲ್ ಕನ್ಸೀವ್ ಆದರು. ಸೊ ಅಲ್ಲಿಂದ ಈಗ ಆಲ್ಮೋಸ್ಟ್ ಸೆಕೆಂಡ್ ಬೇಬಿ ಕೂಡ 7 ಮಂತ್ಸ್ ಇದೆ. ಆ್ಯಂಡ್ ಇವತ್ತು ಗ್ರೋತ್ ಸ್ಕ್ಯಾನ್ ಮಾಡಿದ್ದೀವಿ. ಸೊ ಇಲ್ಲಿವರೆಗೂ ನಮ್ಮ ಜರ್ನಿ ಫಾರ್ ಸೆಕೆಂಡ್ ಬೇಬಿ ಇಸ್ ಆಲ್ಸೋ ಬಿನ್ ವೆರಿ ಗುಡ್. ಸೊ ದೇರ್ ಬಿನ್ ಅಗೇನ್ ಲಾಟ್ ಆಫ್ ಪಾಸಿಟಿವ್ ರೆಸ್ಪಾನ್ಸ್ ಫ್ರಮ್ ದಿ ಸ್ಟಾಫ್ ಆ್ಯಂಡ್ ಆಲ್ಸೋ ದಿ ಡಾಕ್ಟರ್ಸ್. ಡಾಕ್ಟರ್ಸ್ ಫಸ್ಟ್ ಬೇಬಿಗೂ ಸೆಕೆಂಡ್ ಬೇಬಿ ತುಂಬ ಚೇಂಜ್ ಆಗಿದ್ದಾರೆ. ಬಟ್ ಪ್ರತಿ ಡಾಕ್ಟರ್ ನಾವು ಯಾರು ಮೀಟ್ ಆಗಿದ್ದೀವಿ ಅವರು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಒಳ್ಳೆ ಸಜೆಷನ್ಸ್ ಕೊಟ್ಟಿದ್ದಾರೆ. ಬೀಟ್ ಡಯಟ್, ಬೀಟ್ ಫುಡ್ ಆಗಲಿ, ಐ ಮೀನ್ ಡಯಟು, ಆಮೇಲೆ ಏನು ಅವಾಯ್ಡ್ ಮಾಡಬೇಕು, ಮತ್ತು ಯಾವ ಥರ ಮೆಡಿಸಿನ್ಸ್ ತೊಗೊಬೇಕು, ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್ ಗ್ರ್ಯಾಜುವಲ್ ಪ್ರೋಗ್ರೆಸ್ ಹೇಗಿದೆ. ಸೊ ಫಾಲೋಅಪ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ್ಯಸ್ ಪೇರೆಂಟ್ಸ್. ಆ್ಯಂಡ್ ಇಫ್ ಐ ಹ್ಯಾವ್ ಟು ಗಿವ್ ಅನ್ ಅಡ್ವೈಸ್ ಆಸ್ಪೈರಿಂಗ್ ಚೈಲ್ಡ್ಲೆಸ್ ಕಪಲ್, ಯಾ ಆಸ್ಪೈರಿಂಗ್ ಪೇರೆಂಟ್ಸ್ಗೆ ಅಲ್ವಾ, ಹ್ಯಾವ್ ಫೇತ್ ಇನ್ ವದನ್. ಬಿಕಾಸ್ ಅವ್ರು ನಿಮ್ಗೆ ಕ್ಲಾರಿಟಿ ಕೊಡ್ತಾರೆ, ನಿಮ್ಗೆ ನ್ಯಾಚುರಲ್ ಆಗುತ್ತೆ ವೆಯ್ಟ್ ಮಾಡಿ, ಇಲ್ಲ ನಿಮಗೆ IUA ಪ್ರೋಸೆಸ್ ಆಗಲಿ IVF ಪ್ರೋಸೆಸ್ ಆಗಲಿ ತುಂಬ ಚೆನ್ನಾಗಿ ಕ್ಲಾರಿಟಿ ಕೊಡ್ತಾರೆ. ಸೊ ಅವ್ರನ್ನ ಅವ್ರ ಸಜೆಷನ್ಸ್ ತೊಗೊಳ್ಳಿ. ಆ್ಯಂಡ್ ಡೋಂಟ್ ಪ್ಯಾನಿಕ್ ಆರ್ ಡೋಂಟ್ ಗೋ ಸರ್ಚಿಂಗ್ ಫಾರ್ ಡಿಫ್ರೆಂಟ್ ಆಪ್ಷನ್ಸ್. ಹ್ಯಾವ್ ಸಮ್ ಪೇಷನ್ಸ್. ಪೇಷನ್ಸ್ ಇದ್ರೆ ಡೆಫಿನೆಟ್ಟಾಗಿ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಆ್ಯಂಡ್ ಯಾ, ವಿ ಆರ್ ಲೈವ್ ಎಕ್ಸಾಂಪಲ್ಸ್. ಆ್ಯಂಡ್ ಐ ಥಿಂಕ್ ದಟ್ಸ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಫರ್ಟಿಲಿಟಿ ಸೆಂಟರ್ಸ್ ವಿಚ್ ವಿ ಹ್ಯಾವ್ ಗಾನ್. ಆ್ಯಂಡ್ ಆ್ಯಸ್ ಎ ಸೆಡ್, 2 ಮೂರು ಹೋಗಿದ್ದೀವಿ, ನಮಗೆ ಸಕ್ಸಸ್ ಬರಲಿಲ್ಲ. ಆ್ಯಂಡ್ ದಿಸ್ ರಿಯಲಿ ಹೆಲ್ಪ್ಡ್ ಅಸ್. ಆ್ಯಂಡ್
that's our overall experience. Thank you so much, sir. It's a means to a lot to us. It's a wonderful ಎಕ್ಸ್ಪ್ಲೈನ್ ಆಗಿ ಎಲ್ಲ ಪ್ರತಿಯೊಂದು ಹೇಳಿದ್ರಿ. ವೀಕ್ಷಕರೇ ಕೇಳಿದ್ರಲ್ಲ ನೀವು, ಅವ್ರಿಗೆ ಎರಡು ಮೂರು ಹಾಸ್ಪಿಟಲಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಬಂದಿಲ್ಲ. ಇಲ್ಲಿ ನಮಗೆ ಕಮರ್ಷಿಯಲ್ ಆಗೂ ಇಲ್ಲ, ಅಫೋರ್ಡಬಲ್ ಪ್ರೈಸಲ್ಲಿ ಇಲ್ಲಿ ನೀವು ಕಾಣಿಸ್ತಾ ಇದೆ. ನಮ್ದು ಇದು ವರದಾನ್ ಬೇಬಿ, ಅಯ್ಯೋ ಈಗ ಕನ್ಸೆಪ್ಷನ್ ಆಯಿತು. ನೆಕ್ಸ್ಟ್ ಅಯ್ಯೋ ಈಗ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿ ಬಂದಿದ್ದಾರೆ. ಈಗ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಸೆಕೆಂಡ್ ಬೇಬಿ, ಇದನ್ನು ನ್ಯಾಚುರಲ್ ಆಗಿ ಆಗಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಹೇಳಲಿ, ಬಾಯ್ ಬಾಯ್ ಹೇಳಲಿ. Say bye bye. Thank you. Thank you. Thank you. Say thank you. Thank you.